ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬರ್ಗೋ ಫ್ರೆಂಡ್ಸ್. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಎಪಿಸೋಡ್ 22ಕ್ಕೆ ಸ್ವಾಗತ. ಸುಸ್ವಾಗತ. ಸೊ ಇವತ್ತು ತುಂಬ ಖುಷಿ ಆಗ್ತಿದೆ. ಯಾಕಪ್ಪ ಅಂದರೆ, ಸೊ ನಾನು ನಿನ್ನೆ ಫೋನ್ ಆ್ಯಸ್ ಯೂಶ್ವಲ್ ನಾನು ಟಾಪಿಕ್ ಹುಡುಕ್ತಿರ್ತೀನಿ ಯೂಟ್ಯೂಬ್ದು, ನೆಕ್ಸ್ಟ್ ವೀಡಿಯೋ ಮಾಡೋಣ ಅಂತ ಟಾಪಿಕ್ ಹುಡುಕ್ತಿದ್ದೆ. ಸೊ ಒಂದು ಮೇಲ್ ಬಂತು. ಮೇಲ್ ಬಂದಿದ್ದ ತಕ್ಷಣ ಶಾಕ್ ಆದೆ, ಅನ್ಬಾಕ್ಸಿಂಗ್ ಅಂತ ಬಂದಿತ್ತು. ಸೊ ಮೇಲು ಬಂದಿದ್ದು ನೀಟಾಗಿ ಓದಿ ನೋಡಿದೆ, ಫೋನ್ ಮಾಡಿದೆ ಅವ್ರಿಗೆ. ಫೋನ್ ಮಾಡಿದ ತಕ್ಷಣ, ಸರ್ ಈ ಥರ ಒಂದು ಪ್ರಾಡಕ್ಟ್ ಇದೆ, ಅನ್ಬಾಕ್ಸಿಂಗ್ ಮಾಡ್ಬೇಕು ನಿಮ್ಮ ಚಾನಲಲ್ಲಿ ಅಂತ ಅಂದರು. ಸೊ ತುಂಬ ಖುಷಿ ಆಯಿತು. ಸೊ ಒಬ್ಬ ಚಿಕ್ಕ ಯೂಟ್ಯೂಬರ್ಗೆ ಫೋನ್ ಮಾಡಿ ಅನ್ಬಾಕ್ಸಿಂಗ್ ಮಾಡೋಕ್ಕೆ, ಅದು ಕಳಿಸ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ಸೊ ಇನ್ನೂ ಕಳಿಸಿಲ್ಲ ಅವರು. ಸೊ ಅಡ್ರೆಸ್ ಎಲ್ಲ ಕಳಿಸಿದ್ದೀನಿ ಅವ್ರಿಗೆ. ಸೊ ಇನ್ನೂ ಕಳಿಸಿಲ್ಲ ಅವರು. ಕಳಿಸಾದ್ಮೇಲೆ ನೋಡ್ತೀನಿ, ಅದು ಕಳಿಸ್ತಾರೋ ಬಿಡ್ತಾರೋ ಸೆಕೆಂಡ್ರಿ. ಸೊ ಕಾಂಟ್ಯಾಕ್ಟ್ ಮಾಡಿದ್ರೆ ಅದು ತುಂಬ ಖುಷಿ ಆಯಿತು ನನಗೆ. ಸೊ ಅವ್ರು ಕಳಿಸಿದ ತಕ್ಷಣ ನಾನು ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ತಿಳಿಸ್ತೀನಿ. ಕ್ರೇಜಿ ಅನ್ಬಾಕ್ಸಿಂಗ್ ಬರ್ತಿದೆ. ಸೊ ಅವ್ರು ಕಳಿಸಿದ ತಕ್ಷಣ ಅನ್ಬಾಕ್ಸಿಂಗ್ ಮಾಡಿ ನಿಮಗೆ ಏನು ಯಾವ್ಯಾವ ಥರ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ. ಓಕೆ ಫ್ರೆಂಡ್ಸ್, ಟೆಕ್ ನ್ಯೂಸ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇದೇ ಥರನೇ ಸಪೋರ್ಟ್ ಮಾಡ್ತೀನಿ. ಈ ವಿಡಿಯೋಗೆ ನಾನು 100 ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಸೊ ಇದೇ ಥರನೇ ಸಪೋರ್ಟ್ ಮಾಡ್ತೀರಿ. ತುಂಬ ಜನ ಸ್ಪಾನ್ಸರ್ಶಿಪ್ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ ನಮ್ಮಂಥ ಕನ್ನಡ ಯೂಟ್ಯೂಬರ್ಸ್ನ. ಓಕೆ, ಈ ವಿಡಿಯೋ 100 ಲೈಕ್ನ ಕಂಪ್ಲೀಟ್ ಮಾಡ್ತಿರೋ ತಾನೇ. ಓಕೆ ಫ್ರೆಂಡ್, ಟೆಕ್ ನ್ಯೂಸ್ ಶುರು ಮಾಡೋಕ್ಕಿಂತ ಅದು ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್, ಫಸ್ಟ್ ಟೆಕ್ ನ್ಯೂಸ್ ಬರ್ತಿದೆ ವಿವೋ ಕಡೆಯಿಂದ. ವಿವೋದವರು ಕಲರ್ ಚೇಂಜಿಂಗ್ ಸ್ಮಾರ್ಟ್ ಫೋನ್ ಅಂತ ಹೇಳ್ಬಿಟ್ಟು ಒಂದು ಫೋನ್ನ ಲಾಂಚ್ ಮಾಡಿರುವಂಥದ್ದು. ಸೊ ಈ ಒಂದು ಫೋನು ಪ್ರೈಸ್ ಲೀಕ್ ಆಗಿದೆ. ಸೊ 24,999 ರೂಪಾಯಿನಂತೆ ಕಲರ್ ಚೇಂಜಿಂಗ್ ಸ್ಮಾರ್ಟ್ಫೋನು, ತ್ರಿಬಲ್ ಕ್ಯಾಮ್ರಾ ಸೆಟಪ್ ಇರುತ್ತಿದ್ರೊಳಗೆ. ಸೊ ಇದನ್ನು ಸ್ಪೆಸಿಫಿಕೇಶನ್ ಪೂರ್ತಿ ಏನೂ ಗೊತ್ತಿಲ್ಲ ಅಂದ್ಕೊತೀನಿ. ಸೊ ಇದು 24,000 ರೂಪಾಯಿಗೆ, ಅಲ್ಲ 25,000 ರೂಪಾಯಿಗೆ ಈ ಫೋನು ಲಾಂಚ್ ಆಗ್ತಿರುವಂಥದ್ದು. ಸೊ ಒಂಥರ ಕ್ರೇಜಿ ಅಂತಲೇ ಹೇಳ್ಬೋದು. ಬ್ಯಾಕಲ್ಲಿ ಕಲರ್ ಚೇಂಜಿಂಗ್ ಆಗ್ತಿದೆ, ಅಂದರೆ ಕಲರ್ ಚೇಂಜ್ ಆಗುತ್ತೆ ಅದಾಗತ್ತೇನೇ. ಸೊ ಒಂಥರ ಕ್ರೇಜಿ ವಿವೋದವ್ರು ತೊಗೊಂಡ್ಬರ್ತಿದ್ದಾರೆ. ಕ್ಯಾಮ್ರಾ ಮಾತ್ರ ಅಮೇಝಿಂಗ್ ಆಗಿರುತ್ತೆ, ಎರಡು ಮಾತಿಲ್ಲ ಕ್ಯಾಮ್ರಾದಲ್ಲಂತೂ. ಸೊ ನೋಡಿದೆ ಬಂದ ತಕ್ಷಣ ಅದು ಚೆನ್ನಾಗಿದೆ, ನಾನು ರಿವ್ಯೂ ಮಾಡಿ ನಿಮಗೆ ತಿಳಿಸ್ತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಟೆಕ್ ನ್ಯೂಸ್ ಬರ್ತಿದೆ ಹುವಾವೇ ಕಡೆಯಿಂದ. ಹುವಾವೇದವರು ಸ್ವಲ್ಪ ಸೈಲೆಂಟ್ ಆಗಿದ್ದರು, ಇವಾಗ ಸ್ಪೀಡ್ ಆಗಿದ್ದಾರೆ. ಸೊ ಹುವಾವೇ ಮೇಟ್ 40 ಸೀರೀಸ್ನ 22ನೇ ತಾರೀಕು ಲಾಂಚ್ ಮಾಡೋಕ್ಕೆ ರೆಡಿ ಆಗ್ತಿದ್ದಾರೆ ಇದೇ ತಿಂಗಳು. ಸೊ ನೋಡೋಣ ಯಾವ್ಯಾವ ಸ್ಪೆಸಿಫಿಕೇಶನ್ಸ್ ಇಟ್ಕೊಂಡು ಈ ಫೋನು ನಮ್ಮ ಭಾರತದಲ್ಲಿ ಹೆಜ್ಜೆ ಇಡುತ್ತೆ ಅಂತ. ಸೊ ಅದು ಸ್ಪೆಸಿಫಿಕೇಶನ್ಸ್ ಚೆನ್ನಾಗಿದ್ದರೆ ಒಂದು ಬಜೆಟ್ ರೇಂಜಲ್ಲಿ ಬಂದರೆ ನಿಮಗೆ ರಿವ್ಯೂ ಮಾಡಿ ತಿಳಿಸ್ತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಟೆಕ್ ನ್ಯೂಸ್ ಬರ್ತಿದೆ ಸ್ಯಾಮ್ಸಂಗ್ ಕಡೆಯಿಂದ. ಸ್ಯಾಮ್ಸಂಗು M31 ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಸೊ ಅರೈಮ್ ಅಡಿಷನ್ ಅಂತ ಒಂದು ಸ್ಮಾರ್ಟ್ಫೋನ ಲಾಂಚ್ ಮಾಡಿರುವಂಥದ್ದು. ಸೊ ಇದು ಬಂದ್ಬಿಟ್ಟು 16,499 ರೂಪಾಯಿ. ಸೊ ಇದೇ ಸ್ಮಾರ್ಟ್ಫೋನೇ ಲಾಂಚ್ ಮಾಡ್ತಾರೋ ಅಥವಾ ಇನ್ನೊಂದು ಸ್ವಲ್ಪ ಸ್ಪೆಸಿಫಿಕೇಶನ್ಸ್ ಚೇಂಜ್ ಮಾಡಿ ಲಾಂಚ್ ಮಾಡ್ತಾರೋ ಗೊತ್ತಿಲ್ಲ. ಸೊ ಪ್ರೈಮ್ ಅಡಿಷನ್ ಅಂತ ಇದು ಅಮೆಝಾನ್ನ ಪ್ರೈಮ್ ಮೆಂಬರ್ಸ್ಗೆ ಸಿಗ್ಬೋದು ಅಂದ್ಕೊತೀನಿ. ಮಾಡಿ ನಿಮಗೆ ಸಿಗ್ಬೋದು. ಅದು ನೋಡೋಣ, ಅದು M31 ರೀತಿನೇ ಇರುತ್ತೆ ಅಂತ ಅಂದ್ಕೊತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಟೆಕ್ ನ್ಯೂಸ್ ಏನಪ್ಪ ಅಂದರೆ ಒನ್ ಪ್ಲಸ್ ಕಡೆಯಿಂದ ಒನ್ ಪ್ಲಸ್ ನಾರ್ಡ್ ಆಯಿತು. ಸೊ ಒನ್ ಪ್ಲಸ್ 14 ತಾರೀಕು ಲಾಂಚ್ ಮಾಡ್ತಿರುವಂಥದ್ದು ಇದೇ ತಿಂಗಳು. ಸೊ ಈ ಪ್ಲಸ್ Nord 10 ಮತ್ತು Nord 100 ಸ್ಮಾರ್ಟ್ಫೋನ್ ಲಾಂಚ್ ಮಾಡೋಕ್ಕೆ ರೆಡಿ ಆಗ್ತಿದ್ದಾರೆ. ಅಕ್ಟೋಬರ್ 26 ತಾರೀಕು ಈ ಸ್ಮಾರ್ಟ್ಫೋನ್ ಯಾವ್ಯಾವ ತರ್ತರದಲ್ಲಿ ರೆಡಿ ಆಗ್ತಿದೆ, ಯಾವ ಡಿಸೈನ್ ಮೇ ಯಾವ ಡಿಸೈನ್ ಕೊಡ್ತಿದ್ದಾರೆ ಇದರೊಳಗೆ ಅಂತೆಲ್ಲ ಕಾರ್ಡ್ ನೋಡಬೇಕಾಗಿದೆ. ಸೊ ಇದನ್ನು ಒಳ್ಳೆ ಸ್ಪೆಸಿಫಿಕೇಷನ್ಸಿಂದ ಮುಂದೆ ಒಂದು ಒಳ್ಳೆ ಬಜೆಟ್ ರೇಂಜಲ್ಲಿ ಬಂದರೆ ಸೊ ಇದನ್ನು ನಾನು ನಿಮಗೆ ರಿವ್ಯೂ ಮಾಡಿ ತಿಳಿಸ್ತೀನಿ. ಬಟ್ ಆದರೆ 15,000 ರೂಪಾಯಿ ಒಳಗೆ ಬಂದರೆ ಈ ಸ್ಮಾರ್ಟ್ಫೋನ್ ತುಂಬ ಖುಷಿಯಾಗುತ್ತೆ. ಒನ್ ಪ್ಲಸ್ ಬ್ರ್ಯಾಂಡ್ ಬೇರೆ ಇರುತ್ತೆ ಅದರಲ್ಲಿ. ಸೊ ತುಂಬ ಖುಷಿಯಾಗುತ್ತೆ ಅಂತ ಹೇಳ್ಬೋದು. ಸೊ ನೋಡೋಣ ಅಂತೆ, ಬಂದಂಗೆ ನಿಮಗೆ ಖಂಡಿತವಾಗ್ಲೂ ರಿವ್ಯೂ ಮಾಡಿ ನಿಮಗೆ ತಿಳಿಸ್ತೀನಿ. ಫ್ರೆಂಡ್ಸ್, ನೆಕ್ಸ್ಟ್ ಟೆಕ್ ನ್ಯೂಸ್ ಬರುತ್ತೆ ರೆಡ್ಮಿ ಕಡೆಯಿಂದ. ರೆಡ್ಮಿ ಅವರು Note 10 ಸೀರೀಸ್ನ ಲಾಂಚ್ ಮಾಡೋಕ್ಕೆ ರೆಡಿ ಆಗ್ತಿದ್ದಾರೆ. ಇದರಲ್ಲಿ ನಿಮಗೆ 108 ಮೆಗಾಪಿಕ್ಸೆಲ್ನ ಪ್ರೈಮರಿ ಕ್ಯಾಮ್ರಾ ಇರುತ್ತಂತೆ ಬ್ಯಾಕಲ್ಲಿ. ಸೊ ಸ್ಪೆಸಿಫಿಕೇಷನ್ಸು ಏನು ಲೀಕ್ ಇನ್ನ ಏನೂ ಗೊತ್ತಿಲ್ಲ. ಬಟ್ ಆದರೆ 108 ಮೆಗಾಪಿಕ್ಸೆಲ್ ಅಂತ ಹೇಳ್ತಿದ್ದಾರೆ. 108 ಮೆಗಾಪಿಕ್ಸೆಲ್ ಅದು ವರ್ತ್ ಅಂತ ಅಂದ್ಕೊತೀನಿ. ಬಟ್ ಆದರೆ ಯಾವ ಸೆನ್ಸರ್ ಯೂಸ್ ಮಾಡಿದ್ದಾರೆ ಅಂತ ಮೇನ್ಲಿ ಅವರು ಏನೂ ಬಿಟ್ಕೊಟ್ಟಿಲ್ಲ. ಸೊ ಸೆನ್ಸರ್ ಸೋನಿ ಸೆನ್ಸರ್ ಏನನ್ನ ಯೂಸ್ ಮಾಡಿದೆ ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು. 108 ಮೆಗಾಪಿಕ್ಸೆಲ್ ಎಲ್ಲರೂ ಕೊಡ್ತಾರೆ, ಕಾಸ್ಟ್ಲಿ ಮೊಬೈಲ್ ಇದ್ದರೆ ಎಲ್ಲರಿಗೂ ಕೊಟ್ಟೆ ಕೊಡ್ತಾರೆ, ಅದೊಂದು ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಸೊ 108 ಮೆಗಾಪಿಕ್ಸೆಲ್ ಮ್ಯಾಟ್ರ್ ಆಗಲ್ಲ, ಸೆನ್ಸರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಟೆಕ್ ನ್ಯೂಸ್ ಬರುತ್ತೆ ಗರ್ಮ ಗರಂ ಟೆಕ್ ನ್ಯೂಸ್. ಟಿಕ್ಟಾಕ್ ಕಡೆಯಿಂದ, ಟಿಕ್ಟಾಕು ಕಮ್ಬ್ಯಾಕ್ ಅಂತ ಹೇಳ್ತಿದ್ರು. ಸೊ ಇವಾಗ ಪಾಕಿಸ್ತಾನದಲ್ಲೂ ಟಿಕ್ಟಾಕ್ ಬ್ಯಾನ್ ಆಗಿರುವಂಥದ್ದು. ಸೊ ಇದು ಅಷ್ಟೇ ಸೆಕ್ಯೂರಿಟಿ ವಿಚಾರಕ್ಕೆ ಅಂದ್ಕೊತೀನಿ ಬ್ಯಾನ್ ಆಗಿರುವಂಥದ್ದು. ಇದೇನೋ ಎಕ್ಸಾಕ್ಟ್ ಗೊತ್ತಿಲ್ಲ ನನಗೆ, ನಿಮಗೇನೋ ಗೊತ್ತಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಬಟ್ ಆದರೆ ಒಟ್ಟಿನಲ್ಲಿ ಪಾಕಿಸ್ತಾನದಲ್ಲಿ ಬ್ಯಾನ್ ಆಗಿರುವಂಥದ್ದು, ಇಡೀ ವರ್ಲ್ಡಲ್ಲೇ ಬ್ಯಾನ್ ಆಗೋಗಲಿ ನನ್ನ ಮಗನ ಟಿಕ್ಟಾಕು. ಸೊ ಈ ಟಿಕ್ಟಾಕ್ ಅನ್ನೋದು ತುಂಬ ಅಳ್ಕೊಬಿಟ್ಟಿತ್ತು. ಸೊ ಇಂಡಿಯಾದಲ್ಲಿ ಬ್ಯಾನ್ ಆಗಿದ್ದು ಒಳ್ಳೆಯದಾಯಿತು ನನ್ನ ಪ್ರಕಾರ ಅನಿಸುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಟೆಕ್ ನ್ಯೂಸ್ ಬರುತ್ತೆ ನೋಕಿಯಾ ಕಡೆಯಿಂದ. ನೋಕಿಯಾದವರು
ಚೈನಾದಲ್ಲಿ. ಸೊ ನೋಕಿಯಾದವರು ಯಾಕೆ ಹಿಂಗೆ ಮಾಡ್ತಿದ್ದರು, ಏನು ಕಥೆನೋ, ಒಂದು ಒಳ್ಳೆ ಸ್ಮಾರ್ಟ್ಫೋನ್ ಲಾಂಚ್ ಮಾಡ್ತಿಲ್ಲ. ಸೊ ನೋಕಿಯಾದವರು ಚೈನಾದಲ್ಲಿ 4G ಸೆಟ್ನ ಲಾಂಚ್ ಮಾಡಿದ್ದೆ, ಅದು ಕೀಪ್ಯಾಡ್ ಜಿಯೋಗೆ ಕೌಂಟ್ರು ಕೊಡೋವಂಥ ಒಂದು ಸ್ಮಾರ್ಟ್ಫೋನ್ ಅಂತೆ. ಸೊ ಅದು ಏನಾಗುತ್ತೋ ಗೊತ್ತಿಲ್ಲ, ಬಟ್ ಭಾರತದಲ್ಲಿ ಬರುತ್ತೋ ಇಲ್ವೋ ಅದಂತೂ ಗೊತ್ತಿಲ್ಲ. ಸೊ ಒಟ್ಟಿನಲ್ಲಿ 4G ಸೆಟ್ನ ಈ ಒಂದು 3,000 ರೂಪಾಯಿಗೆ ಲಾಂಚ್ ಮಾಡಿರುವಂಥದ್ದು ಚೈನಾದಲ್ಲಿ. ಸೊ ಅದು ನಮ್ಮ ಭಾರತದಲ್ಲಿ ಎಷ್ಟಕ್ಕೆ ಬರುತ್ತೋ ನೋಕಿಯಾದವ್ರಿಗೆ ಕೇಳಿ ನೋಡಬೇಕು, ಅದೇನೋ ಏನೋ ಗೊತ್ತಿಲ್ಲ. ಬಟ್ ಆದರೆ ಈ ಒಂದು ನೋಕಿಯಾದವರು ಅದೇನು ಸ್ಮಾರ್ಟ್ಫೋನ್ ಲಾಂಚ್ ಮಾಡ್ತಿದ್ದಾರೋ, ಅದೇನು ಬಿಲ್ಡ್ ಮಾಡ್ತಿದ್ದಾರೋ ಗೊತ್ತಿಲ್ಲ. ಬಟ್ ಆದರೆ ಒಂದು ಒಳ್ಳೆ ಸ್ಪೆಸಿಫಿಕೇಷನ್ಸ್ ಇಟ್ಕೊಂಡು ಬನ್ನಿ ಅಂತ ಹೇಳ್ತಾ. ಓಕೆ ಫ್ರೆಂಡ್ಸ್, ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋಲ್ಲಿ ಸಿಗೋಣ ಅಂತೆ. ನಮಸ್ಕಾರ.